ಎಲ್ರಿಗೂ ಜೈ ಹಿಂದ್. ನಾನು ನಿಮ್ಮ ಸಂತೋಷ್ ಭಾವಿಕಟ್ಟಿ. ನಾನು ಇವತ್ತು ಹೇಳಕತ್ತಿದ್ದ ಸ್ಟೋರಿ ಎಷ್ಟೋ ಜನ ಹೆಣ್ಮಕ್ಕಳಿಗೆ, ಅದರಲ್ಲೂ ಕಾಲೇಜು ವಿದ್ಯಾರ್ಥಿನಿಯರಿಗೆ ಸ್ಫೂರ್ತಿಯನ್ನು ತುಂಬಹುದು. ಆ ಹುಡುಗಿ ಹೆಸರು ಲಕ್ಷ್ಮೀ ಕುಮಾರಪ್ಪ ಪಚ್ಚಿ ಅಂತೇಳಿ. ಮೂಲತಃ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಕಾಟಾಪುರ ಅನ್ನುವಂಥ ಒಂದು ಚಿಕ್ಕ ಹಳ್ಳಿಯವಳು. ಕಡು ಬಡತನದಲ್ಲಿ ಬೆಳೆದ್ರೂ ಕೂಡ ಮೊದಲಿನಿಂದ್ರೂ ಮಿಲಿಟರಿ ಸೇರ್ಕೊಳ್ಬೇಕು, ನಾನು ಕೂಡ ಹುಡುಗರ ಥರ ದೇಶ ಸೇವೆ ಮಾಡಬೇಕು ಅನ್ನುವಂಥ ಕನಸನ್ನು ಕಟ್ಕೊಂಡಿರ್ತಾಳೆ. ಅವಳ ಕನಸು ಈಡೇರಿದ್ದು 2021 ಪ್ಯಾರಾಮಿಲಿಟರಿಯ ಸಶಸ್ತ್ರ ಸೀಮಾ ಬಲ ಪಡೆಗೆ ಆಯ್ಕೆ ಆಗೋದರ ಮೂಲಕ ತನ್ನ ಕನಸನ್ನು ಈಡೇರಿಸ್ಕೊಳ್ತಾಳೆ. ಮೊದಲಿನಿಂದ್ರೂ ಬೈಕ್ ಓಡಿಸೋದು ಅಂತಂದ್ರೆ ಬಹಳ ಹುಚ್ಚಿರ್ತತಿ. ಸಶಸ್ತ್ರ ಸೀಮಾ ಬಲದ ಡೇ ಡೆವಿಲ್ಸ್ ಅನ್ನುವಂಥ ಬೈಕ್ ರೈಡಿಂಗ್ ಟೀಮ್ಗೆ ಸೆಲೆಕ್ಷನ್ ಕೂಡ ಆಗ್ತಾಳೆ. ಜನವರಿ 26 ಗಣರಾಜ್ಯೋತ್ಸವದ ಅಂಗವಾಗಿ ದೆಹಲಿಯೊಳಗೆ ನಡೆಯುವ ಪರೇಡ್ ಒಳಗೆ ಈ ಡೇ ಡೆವಿಲ್ ತಂಡ ಚಂದ್ರಯಾನ 3 ಅನ್ನುವಂಥ ಪ್ರಾಜೆಕ್ಟ್ನೊಂದಿಗೆ ನಮ್ಮೆಲ್ಲರ ಎದುರು ಪ್ರದರ್ಶನ ಮಾಡಲಿಕ್ಕೆ ಬರಕತ್ತಾರೆ. ಭಾಳ ಅಂದ್ರೆ ಭಾಳ ಹೆಮ್ಮೆ ಪಡುವಂಥ ವಿಷಯ ಏನು ಅಂತಂದ್ರೆ, ಈ ಚಂದ್ರಯಾನ 3 ಅನ್ನುವಂಥ ಪ್ರಾಜೆಕ್ಟ್ ರೆಡಿ ಮಾಡಿದ್ದು ನಮ್ಮ ಲಕ್ಷ್ಮಿ ಅಂತ ಹೇಳ್ಕೊಳ್ಳೋಕೆ ಭಾಳ ಖುಷಿ ಅನ್ನಿಸ್ತತಿ. ಸರ್ಕಾರಿ ಹೈಸ್ಕೂಲ್ ಒಳಗೆ ಕೊಟ್ಟಂಥ ಸೈಕಲ್ ಹತ್ತಿ ಅಡ್ಡಾಡಿದಂಥ ಹುಡುಗಿ ಇವತ್ತು ಇಂಡಿಯನ್ ಆರ್ಮ್ಡ್ ಫೋರ್ಸಸ್ನ ಬುಲೆಟ್ಗಳ ಮೇಲೆ ಹತ್ತಿ ದರ್ಬಾರ್ ಮಾಡಕತ್ತಾಳ ಅಂತಂದ್ರೆ ಅವಳಲ್ಲಿದ್ದ ಆತ್ಮಸ್ಥೈರ್ಯನೇ ಇದಕ್ಕೆಲ್ಲ ಕಾರಣ. ಲಕ್ಷ್ಮಿ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಕೊಳಕ ಭಾಳ ಅಂದ್ರೆ ಭಾಳ ಹೆಮ್ಮೆ ಅನ್ನಿಸ್ತತಿ. ಹಳ್ಳಿಯಿಂದ ದಿಲ್ಲಿಯವರೆಗೆ ಅನ್ನುವಂಥ ಮಾತಿಗೆ ನಿನ್ನಿಂದ ಹೊಸ ರೂಪ ಬಂದೈತಿ. ತೊಟ್ಟಿಲನ್ನು ತೂಗುವ ಕೈ ಇಡೀ ಜಗತ್ತನ್ನೇ ಆಳಬಲ್ಲದು ಅನ್ನುವಂಥ ಮಾತಿತ್ತು. ಆದರೆ ಇವತ್ತು ತೊಟ್ಟಿಲನ್ನು ತೂಗುವ ಕೈ ದೇಶದ ಗಡಿಯನ್ನು ಕೂಡ ಕಾಯಬಲ್ಲದು. ವೆರಿ ವೆರಿ ಪ್ರೌಡ್ ಆಫ್ ಯು ಡಿಯರ್. ಜೈ ಹಿಂದ್, ಜೈ ಭಾರತ್. लड़ती पतंगों में भिड़ती